ನಮಸ್ತೆ ವೀಕ್ಷಕರೇ ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ ನಾನು ರಾಜೇಶ್ವರಿ ಇವತ್ತು ನಾನು ಒಂದು ಆರೋಗ್ಯಕರವಾದ ಮತ್ತು ರುಚಿಯಾದ ತರಕಾರಿ ಚಟ್ನಿನ ಮಾಡೋದನ್ನು ತೋರಿಸ್ಕೊಡ್ತೀನಿ ಇಲ್ಲಿ ನಾವು ಇದನ್ನು ಎಷ್ಟೊಂದು ತರಕಾರಿಗಳನ್ನ ಬಳಸಿ ಮಾಡ್ತೀವಿ ಹಾಗಾಗಿ ಯಾರ್ಯಾರು ತರಕಾರಿ ತಿನ್ನಲ್ಲ ಅಂತ ಇರ್ತಾರೆ ಅವರೆಲ್ಲರೂ ಸಹ ಇದನ್ನು ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಈ ತರಕಾರಿ ಚಟ್ನಿನ ಮಾಡೋದು ತುಂಬ ಸುಲಭ ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಇದನ್ನು ಯಾವಾಗ ಬೇಕಾದರೂ ನಾವು ರೊಟ್ಟಿಗೆ ಬೇಕಾದರೂ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾನಿಲ್ಲಿ ಆರು ಬದನೆಕಾಯನ್ನು ಬಿಳಿ ಬದನೆಕಾಯನ್ನು ತಗೊಂಡಿದ್ದೀನಿ ನೀವು ಪರ್ಪಲ್ ಬದನೆಕಾಯಿ ಸಹ ಬಳಸ್ಕೋಬೋದು ಮತ್ತು ಹತ್ತು ಹದಿನೈದು ಹಸಿ ಮೆಣಸಿನಕಾಯನ್ನು ತೊಗೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿ ಆಗೋಷ್ಟು ಕಾಯಿ ಟೊಮ್ಯಾಟೋನ ತೊಗೊಂಡಿದ್ದೀನಿ ಸುಮಾರು ಏಳು ಕಾಯಿ ಟೊಮ್ಯಾಟೊ ಮೀಡಿಯಮ್ ಸೈಜ್ ಇದೆ ಹಣ್ಣಿದ್ದರೆ ಹಣ್ಣನ್ನು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಕಾಯಿನ ಸಿಕ್ಕಿದ್ರೆ ಉಪಯೋಗಿಸ್ಕೊಳ್ಳಿ ಹೀರೆಕಾಯಿನ ತೊಗೊಂಡಿದ್ದೀನಿ ಒಂದು ದುಡ್ಡದು ಅದನ್ನು ತುಂಬ ಏನು ಸಿಪ್ಪೆ ತೆಗಿಯುವಷ್ಟಿಲ್ಲ ಒಂದು ಸೋರೆಕಾಯಿ ಮತ್ತು ಎರಡು ಸೀಮೆ ಬದನೆಕಾಯಿನ ಸಿಪ್ಪೆ ತೆಗೆದು ತೊಳೆದು ಇಟ್ಕೊಂಡಿದ್ದೀನಿ ಇದಷ್ಟನ್ನು ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೋತೀವಿ ಇವಾಗ ಇಲ್ಲಿ ಒಂದು ಕುಕ್ಕರಲ್ಲಿ ನಾನು ಹೆಚ್ಚಿಟ್ಕೊಂಡ್ರೆ ತರಕಾರಿಗಳನ್ನೆಲ್ಲ ಹಾಕೋತೀನಿ ನೋಡಿ ಎಲ್ಲ ದಪ್ಪ ತಪ್ತಪ್ತಾಗಿಯೇ ಹೆಚ್ಚಿದ್ರೆ ಸಾಕು ತುಂಬ ಸಣ್ಣದಾಗೆಲ್ಲ ಏನು ಹೆಚ್ಚು ಅವಶ್ಯಕತೆ ಇಲ್ಲ ನಾನಿಲ್ಲಿ ಸುಮಾರು ಐದು ಜನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಪ್ರಮಾಣ ಮನೇಲಿ ಜಾಸ್ತಿನೇ ಇರತ್ತೆ ನೀವು ನೋಡಿಕೊಂಡು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು ಇದಕ್ಕೆ ನಾನು ಮೆಣಸಿನ್ಕಾಯನ್ನು ಸಹ ಸೇರಿಸ್ತೀನಿ ಮೆಣಸಿನಕಾಯಿ ಒಂದು ಮೂಲೆಯಲ್ಲಿ ಹಾಕ್ಕೋತೀನಿ ಏಕೆಂದರೆ ತೆಗೆದು ರುಬ್ಬಲಿಕ್ಕೆ ರುಬ್ಬಲಿಕ್ಕೆ ಈಸಿ ಆಗುತ್ತೆ ಅಂತ ಆಮೇಲೆ ಇದಕ್ಕೆ ನಾನು ಒಂದು ಎರಡು ಆಗೋಷ್ಟು ಜೀರಿಗೆ ಹಸಿ ಜೀರಿಗೆನ ಬಳಸ್ತಿದ್ದೀನಿ ಹಾಗೆ ಚೂರು ನೀರನ್ನು ಸೇರಿಸ್ತೀನಿ ಅರ್ಧ ಲೋಟ ಆಗೋಷ್ಟು ನೀರು ಸಾಕು ಇದಕ್ಕೆ ಹಾಗೂ ಒಂದು ಚಮಚದಷ್ಟು ಕಲ್ಲುಪ್ಪನ್ನು ಇದ್ದೀನಿ ಅರ್ಧ ಲೋಟ ನೀರು ಮಾತ್ರ ಹಾಕ್ಕೊಳ್ಳಿ ತುಂಬ ನೀರು ಹಾಕಿದ್ರೆ ತೆಳ್ಳಗಾಗ್ಬಿಡತ್ತೆ ಅಷ್ಟು ಚೆನ್ನಾಗಾಗೋದಿಲ್ಲ ಚಟ್ನಿ ಹಾಗಾಗಿ ಅರ್ಧ ಲೋಟ ಹಾಕ್ಕೊಂಡ್ರೆ ಸಾಕಾಗತ್ತೆ ಈಗ ಒಂದು ಚಮಚ ಆಗೋಷ್ಟು ನಾನು ಕಲ್ಲುಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದೇ ಒಂದು ಸೀಟಿ ಆಗುವಷ್ಟು ವಿಸಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ವಿಸಲ್ ಹೊಡಿಯೋಕ್ಕೆ ಬಿಡಬೇಡಿ ಮೆ ತುಂಬ ಮೆತ್ತಗಾಗತ್ತೆ ಈಗ ಒಗ್ಗರಣೆಗೆ ನಾನು ನಾಲ್ಕು ಈರುಳ್ಳಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಕಾಯಿ ಹೋಳುಗಳನ್ನ ತೊಗೊಂಡಿದ್ದೀನಿ ಹಾಗೇ ಇದು ನಾನು ಹು ಹುಚ್ಚಳು ಪುಡಿ ಅಂತೀವಿ ನಮ್ಮ ಕಡೆ ಇದಕ್ಕೆ ಹುಚ್ಚಳ್ಳು ಶೇಂಗಾ ಮತ್ತು ಹುರ್ಗಡ್ಲೆನ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಅದರದ್ದು ಮಿಶ್ರಣನ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಚಮಚ ಆಗುವಷ್ಟು ಒಂದು ಮಿಕ್ಸಿ ಜಾರ್ಗೆ ಈ ಬೆಳ್ಳುಳ್ಳಿ ಮತ್ತು ಕಾಯಿ ಹೋಳುಗಳನ್ನು ಹಾಕಿ ಪುಡಿ ಮಾಡಿ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ನಾನು ತರಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಯನ್ನು ಈಗ ಕುಕ್ಕರ್ದು ತಣ್ಣಗಾಗಿದೆ ತೆಗೆದು ನೋಡೋಣ ಹೇಗೆ ಬಂದಿದೆ ತರಕಾರಿಗಳೆಲ್ಲ ನೋಡಿ ತರಕಾರಿಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಬರಬೇಕು ನಾವು ಮೊದಲಿಗೆ ಹಸಿ ಮೆಣಸಿನ್ಕಾಯಿ ಜೀರಿಗೆ ಇಟ್ಟಿದ್ದೀವಲ್ಲ ಆ ಭಾಗದ ಮೆಣಸಿನ್ಕಾಯಿ ಆ ಭಾಗವನ್ನು ತೆಗೆದುಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಯಾಕೆಂದರೆ ಮೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಗ್ರೈಂಡ್ ಮಾಡಬೇಕಾಗತ್ತೆ ಒಂದು ಎರಡು ಸುತ್ತು ಎಕ್ಸ್ಟ್ರಾ ಬೇರೆ ಎಲ್ಲ ತರಕಾರಿನ ಸುಮ್ಮನೆ ಒಂದೇ ಒಂದು ಸುತ್ತು ಅಥವಾ ಎರಡು ಸುತ್ತು ಮಿಕ್ಸಿ ಮಾಡಿಕೊಂಡ್ರೆ ಸಾಕು ತುಂಬ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೋಬೇಡಿ ತರಿತರಿಯಾಗಿ ಮಾಡ್ಕೋಬೇಕಾಗತ್ತೆ ಪೇಸ್ಟ್ ಥರ ಮಾಡಿಕೊಂಡ್ರೆ ಚೆನ್ನಾಗಲ್ಲ ಚಟ್ನಿ ತರಿತರಿಯಾಗಿದ್ದರೆ ಕಾಯಿಗಳನ್ನು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಇರುತ್ತೆ ಹಾಗಾಗಿ ಚೆನ್ನಾಗಿರುತ್ತೆ ಈಗ ಇದನ್ನು ನಾನು ರುಬ್ಕೊಂಡು ಬರ್ತೀನಿ ನೋಡಿ ಇಷ್ಟು ರುಬ್ಕೊಂಡ್ರೆ ಸಾಕು ಎಲ್ಲ ಹಾಗೆ ತರಿತರಿಯಾಗಿ ಕಾಯಿ ಕಾಯಿ ಎಲ್ಲ ಹಾಗೇ ಇದೆ ಇಷ್ಟನ್ನು ಮಾಡಿಕೊಂಡ್ರೆ ಸಾಕು ಈಗ ಒಂದು ದೊಡ್ಡ ಬಾಣಲೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಒಂದು ನಾಲ್ಕು ಚಮಚ ಆಗೋಷ್ಟು ಕಡಲೆಕಾಯಿ ಎಣ್ಣೆನ ಇದ್ದೀನಿ ಇದು ಗಾಣದಲ್ಲಿ ಹಾಕಿಸ್ಕೊಂಡು ಬಂದಿರೋ ಕಡಲೆಕಾಯಿ ಎಣ್ಣೆ ಅದನ್ನು ನಾಲ್ಕು ಚಮಚ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಈ ಬಾ ಇದು ಬಾಣಲಿ ದೊಡ್ಡದೇ ಇಟ್ಕೊಂಡಿರಿ ಏಕೆಂದರೆ ಚಟ್ನಿ ಪಟಪಟ ಸಿಡಿಯೋ ಸಂದರ್ಭ ಇರುತ್ತೆ ಹಾಗಾಗಿ ಇದು ಎಣ್ಣೆ ಕಾದ ನಂತರ ಒಂದು ಚಮಚ ಆಗೋಷ್ಟು ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಹೆಚ್ಚಿಟ್ಕೊಂಡಿರೋ ನಾಲ್ಕು ಮೀಡಿಯಮ್ ಈರುಳ್ಳಿನ ಹಾಕೊಳ್ಳೋಣ ಉದ್ದುದ್ದಕ್ಕೆ ಈರುಳ್ಳಿನ ಹೆಚ್ಕೊಂಡಿದ್ದೀನಿ ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಏಕೆಂದರೆ ರುಬ್ಬಿದ ತರಕಾರಿ ಮಿಶ್ರಣ ಹಾಕಿದ್ಮೇಲೆ ಈರುಳ್ಳಿ ಬೇಯೋದಿಲ್ಲ ಆವಾಗ ಸ್ವಲ್ಪ ಕರುಮ್ ಕರುಮ್ ಅಂತ ಇರುತ್ತೆ ಚಟ್ನಿ ಮಧ್ಯ ಹಾಗಾಗಿ ಈರುಳ್ಳಿನ ಚೆನ್ನಾಗಿ ಬೇಯ್ದಿಕ್ ಬಿಡಬೇಕು ಅದು ಚೆನ್ನಾಗಿ ಒಗ್ಗರಣೆಲಿ ಬೇಯಲಿ ಇದಕ್ಕೆ ನಾನೊಂದು ಅರ್ಧ ಚಮಚ ಅರ್ಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಈ ಅರಿಶಿಣ ಪುಡಿ ನಾನು ಊರಿಂದ ತರಿಸ್ಕೊಳ್ಳೋದು ಹಾಗಾಗಿ ಹೆಚ್ಚು ಬಣ್ಣ ಇರೋದಿಲ್ಲ ಇದರಲ್ಲಿ ಈಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿ ನಾವು ರುಬ್ಬಿಟ್ಕೊಂಡಿರೋವಂಥ ತರಕಾರಿದು ಮಿಶ್ರಣನ ಹಾಕ್ಕೊಳ್ಳೋಣ ಹಾಗೆ ಇನ್ನು ಮಿಕ್ಕಿದೆಲ್ಲ ತರಕಾರಿನೂ ಸಹ ನಾವು ಚೆನ್ನಾಗಿ ರುಬ್ಕೊಂಡು ಹಾಕ್ಕೊಳ್ಳೋಣ ಸುಮ್ಮನೆ ತರಿ ತರಿಯಾಗಿ ಒಂದು ಅಥವಾ ಎರಡು ಪಲ್ಸ್ ಮಾಡಿದ್ರೆ ಸಾಕು ಅಷ್ಟು ತರಕಾರಿ ನುಣ್ಣಗೆ ಅಷ್ಟೇ ಸಾಕು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತರಕಾರಿ ನುಣ್ಣಗಾಗಿಲ್ಲ ಆಗಿಲ್ಲ ಅಂದರೂ ಪರವಾಗಿಲ್ಲ ಅದೇ ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆ ಇರಲಿ ಈಗ ಚೆನ್ನಾಗೇ ನಾವು ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನನಗೆ ಮತ್ತಷ್ಟು ಉಪ್ಪು ಹಾಕಿದ್ದೀನಿ ಬೇಯುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಅಷ್ಟು ಸಾಲ ಉಪ್ಪು ಸಾಲೋದಿಲ್ಲ ಹಾಗಾಗಿ ಇನ್ನೊಂಚೂರು ಮತ್ತಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಮತ್ ನೀವು ಈ ತರಕಾರಿ ಚಟ್ನಿನ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಈಗ ನಾನು ಆ ಬೇಯ್ದು ಬೆಂದಿದ್ದು ಉಳಿದಿದ್ದ ನೀರಿತ್ತಲ್ವ ಅದೇ ನೀರನ್ನು ಬಳಸ್ಕೋತೀನಿ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ಮಾತ್ರ ಬಳಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮತ್ತಷ್ಟು ಆರೋಗ್ಯಕರವಾದ ರುಚಿಕರವಾದ ವಿಡಿಯೋಗಳನ್ನು ನಾವು ಪೋಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಇದನ್ನು ಹೀಗೆ ಸ್ವಲ್ಪ ಮುಚ್ಚಿ ಕುದಿಲಿಕ್ಕೆ ಬಿಡಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಈಗ ಇದಕ್ಕೆ ನಾವು ಒಂದೆರಡು ಚಮಚ ಧನಿಯಾ ಪುಡಿ ಹಾಗೆ ಒಂದೆರಡು ಚಮಚ ಬೆಲ್ಲ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಮ್ಮಲ್ಲಿ ತುಂಬ ಏನು ಬೆಲ್ಲ ಬಳಸಲ್ಲ ಸ್ವಲ್ಪ ಮಾತ್ರ ಬಳಸ್ತೀವಿ ಮತ್ತು ಹುಚ್ಚಳ ಪುಡಿನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ವಿ ಕಾಯಿ ಮತ್ತು ಬೆಳ್ಳುಳ್ಳಿ ಅದನ್ನು ಸಹ ಸೇರಿಸಿದ್ದೀನಿ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಿ ಈ ಚಟ್ನಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ರೊಟ್ಟಿ ಚಪಾತಿ ಎಲ್ಲದರ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅನ್ನದ ಜೊತೆ ಕೂಡ ಚಿ ತಿನ್ಬೋದು ಬಿಸಿ ಅನ್ನಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿಂದರೆ ಸಾರು ತಿಂದು ತಿಂದು ಬೋರ್ ಆದಾಗೆಲ್ಲ ಈ ಚಟ್ನಿಯನ್ನು ತಿನ್ಬೋದು ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು ಈಗ ನಾನು ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೋತೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಬೇಕಾಗುತ್ತೆ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಇದೆಲ್ಲನೂ ಹೆಚ್ಚಿಗೆ ಹಾಕೋದ್ರಿಂದ ಚೆನ್ನಾಗಾಗುತ್ತೆ ನಾನು ಟೇಸ್ಟ್ ನೋಡಿದ್ರೆ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ನಿಸ್ತು ಸೊ ಉಪ್ಪು ಸಹ ಹಾಕ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಿ ಇದನ್ನು ಒಂದು ಸಣ್ಣ ಉರಿನಲ್ಲಿ ಮುಚ್ಚಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿನಲ್ಲೇ ಚೆನ್ನಾಗಿ ಕುದಿ ಬರಲಿ ಇದರಲ್ಲಿ ಎಷ್ಟು ಥರ ತರಕಾರಿಗಳೆಲ್ಲ ಸೇರಿದೆ ಇದರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಷ್ಟೇ ನಮಗೆ ಟೇಸ್ಟಿಯಾಗಿ ಮತ್ತು ಡಿಫ್ರೆಂಟಾಗಿ ಇರುತ್ತೆ ಈ ಚಟ್ನಿ ಚೆನ್ನಾಗಿ ಕುದಿಲಿ ಮತ್ತು ಮುಚ್ಚಿಟ್ಟು ಒಂದು ಐದು ನಿಮಿಷ ಹಾಗೆ ಬಿಡೋಣ ಆಮೇಲೆ ನೋಡಿ ತೆಗೆದು ನೋಡಿದ್ರೆ ಎಲ್ಲನೂ ಚೆನ್ನಾಗೆ ಬೆಂದು ಕುದ್ದು ರೆಡಿಯಾಗಿದೆ ಈಗ ಚಟ್ನಿ ತರಕಾರಿ ಚಟ್ನಿ ರೆಡಿ ಇದನ್ನು ಈ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಪುಡಿ ಹೇಗೆ ಮಾಡೋದು ಅಂತ ತಿಳ್ಕೊಬೇಕಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಾನು ಆದಷ್ಟು ಬೇಗ ಅದರದ್ದು ಒಂದು ವಿಡಿಯೋ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ ಸೊ ಲೆಟ್ಸ್ ಎಂಜಾಯ್ ಥ್ಯಾಂಕ್ ಯು ಸೋ ಮಚ್